ತಮಿಳು ಗುರುಷನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಮುಖ್ಯವಾಗಿ ಫ್ರೆಷರ್ಗೆ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ ನೀವು ಎಲ್ಲೂ ಕೆಲಸ ಮಾಡಿಲ್ಲ ಬಟ್ ಆದರೆ ನಿಮಗೆ ಕೆಲಸದ ಅವಶ್ಯಕತೆ ಇದೆ ಅಂದರೆ ಖಂಡಿತವಾಗಲಿ ಜಾಬ್ ಪ್ರೊಫೈಲ್ಗೆ ಅಪ್ಲೈ ಮಾಡಿ ಕಂಪನಿ ನಿಮಗೆ ಖಂಡಿತವಾಗಿ ರೆಸ್ಪಾಂಡ್ ಮಾಡುತ್ತೆ ಇಲ್ಲಿ ಅಂಡ್ ಇಲ್ಲಿ ನಿಮಗೆ ಅಪ್ಲೈ ಮಾಡಿದ್ಮೇಲೆ ಏಳರಿಂದ ಎಂಟು ದಿನ ಆಗುತ್ತೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಪ್ರತಿ ನಾನು ನಾನೇನು ಅಪ್ಲೈ ಮಾಡಿಸ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ದಿನ ಮ್ಯಾಕ್ಸಿಮಮ್ ಹೋಗುತ್ತೆ ನಂತರ ಅದೇನಾಗುತ್ತೆ ಅಂದರೆ ಜಾಬ್ ಕ್ಲೋಸ್ ಮಾಡ್ತಾರೆ ಅಪ್ಲಿಕೇಶನ್ ತೊಗೊಳ್ಳೋದನ್ನ ನಂತರ ನಿಮ್ ಒಂದು ಲಿಸ್ಟ್ ಮಾಡಿ ನಂತರ ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ತಾರೆ ಕಂಪ್ನಿ ಸೊ ಹೀಗಾಗಿ ಸ್ವಲ್ಪ ಆಗುತ್ತೆ ಬಟ್ ಎಲ್ರಿಗೂ ಕೂಡ ಕಂಪನಿ ಕಡೆಯಿಂದ ಇಂಟರ್ವ್ಯೂ ಕನ್ಫರ್ಮ್ ಆಗುತ್ತೆ ಓಕೆ ಟೆನ್ಷನ್ ಆಲ್ಮೋಸ್ಟ್ ಕಮೆಂಟ್ ಮಾಡಿದ್ರಿ ರೆಕಮೆಂಡ್ ಕೂಡ ನಾನು ಹಲವಾರು ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಏನಿದೆ ಅಲ್ವಾ ಇಲ್ಲಿ ನೀವು ಕೇವಲ ಕಸ್ಟಮರ್ ಕ್ಲಿಯರ್ ಮಾಡೋದು ಕಂಪನಿ ಸಂಬಂಧಪಟ್ಟಂತೆ ಓಕೆ ಯಾವ ರೀತಿ ಕಾಲ್ಸ್ಗಳು ಬರುತ್ತೆ ಹೇಗೆ ನೀವು ಅದನ್ನ ಒಂದು ಹ್ಯಾಂಡಲ್ ಮಾಡಬೇಕಾಗುತ್ತೆ ಯಾವ ರೀತಿ ನೀವು ಕಸ್ಟಮರ್ ಜೊತೆಗೆ ಒಂದು ಉತ್ತರಿಸಬೇಕಾಗುತ್ತೆ ಪ್ರತಿಯೊಂದು ಟ್ರೈನಿಂಗ್ ಕೊಡ್ತಾರೆ ಜಾಯ್ನಿಂಗ್ ಆದ್ಮೇಲೆ ಅಂಡ್ ಇಲ್ಲಿ ನಿಮಗೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೆಂಟು ಸಾವಿರ ಇನ್ ಹ್ಯಾಂಡ್ ಕೊಡ್ತಾರೆ ಓಕೆ ಇಲ್ಲಿ ಸ್ಯಾಲ್ರಿ ತುಂಬಾ ಚೆನ್ನಾಗಿದೆ ಮತ್ತೆ ವರ್ಕ್ ಕೂಡ ಕೇವಲ ನೀವು ಇಲ್ಲಿ ಕಸ್ಟಮರ್ ಕ್ವೈರೀಸ್ ಕ್ಲಿಯರ್ ಕ್ಲಿಯರ್ ಮಾಡೋದಿದ್ದ ಯಾವುದೇ ರೀತಿ ಸೇಲ್ಸ್ ಇರೋದಿಲ್ಲ ಯಾವುದೇ ರೀತಿ ಒಂದು ಟಾರ್ಗೆಟ್ ಇರೋದಿಲ್ಲ ತುಂಬಾ ನೀವು ವರ್ಕ್ ಮಾಡ್ತೀವಿ ಅಂತಂದ್ರೆ ಖಂಡಿತವಾಗಿ ಪ್ರೊಫೈಲ್ ಅಪ್ಲೈ ಮಾಡಿ ಹಾಗಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡೋಣ ಫಸ್ಟ್ ಗೆ ಸೊ ಪ್ರೊಫೈಲ್ ನೋಡಿ ನಂತರ ಹೇಗೆ ಅಪ್ಲೈ ಮಾಡ್ಕೊಂಡು ಎಲ್ಲರೂ ಹೇಳಿದೀನಿ ಓಕೆ ಸೊ ಯಾರು ಅಪ್ಲೈ ಮಾಡ್ತೀರಿ ಎಲ್ಲರೂ ಕೂಡ ನಿಮ್ಮ ಡೀಟೇಲ್ಸ್ಗಳನ್ನ ಗಳನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನು ಚಾನೆಲ್ ಸಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕ ಪ್ರೆಸ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ವರ್ಕ್ ಫ್ರಮ್ ಹೋಮ್ ಜಾಬ್ ರಿಲೇಟೆಡ್ ಸುಮಾರು ಮಾಹಿತಿಗಳನ್ನು ಪ್ರತಿದಿನ ಈ ಚಾನಲ್ ತರ್ತಾ ಇರ್ತೀನಿ ಅಂಡ್ ಇವತ್ತು ಉದ್ಯೋಗ ಮಾಹಿತಿ ಇರ್ತದೆ ಪ್ಲೀಸ್ ವಿಡಿಯೋಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಕಂಟಿನ್ಯೂ ಮಾಡೋದನ್ನ ಸಿದ್ಧ ಇಲ್ಲಿನೂ ನೋಡಬಹುದು ಅರ್ಜೆಂಟ್ ಹೈರಿಂಗ್ ಮಾಡ್ತಾ ಇದ್ದಾರೆ ಫ್ರೆಶರ್ ರಿಕ್ವೈರ್ಮೆಂಟ್ ಇದೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ವಾಯ್ಸ್ ಪ್ರೊಸೆಸ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂದರೆ ನೀವೆಲ್ಲೂ ಕೆಲಸ ಮಾಡಿಲ್ಲ ಫ್ರೆಷರ್ ಇದ್ದೀವಿ ಅಂದರೂ ಕೂಡ ನಿಮಗೂ ಕೂಡ ಆದ್ಯತೆ ಅಂತ ಹೇಳಿದ್ದಾರೆ ಓಕೆ ಸೊ ಇದು ರಿಮೋಟ್ ಜಾಬೇ ಮನೇಲಿ ಕೂತ್ಕೊಂಡು ಮಾಡುವಂಥ ಕೆಲಸ ನೀವು ಈ ಕೆಲಸವನ್ನು ಮನೆಗೆ ತೊಗೊಂಡೇ ಮಾಡ್ಬೋದು ಆ್ಯಂಡ್ ಇಲ್ಲಿ ಹೆಡ್ ಆಫೀಸ್ ಬಂದುಬಿಟ್ಟು ಡೆಲ್ಲಿಲಿರೋದು ಓಕೆ ಸೊ ಅದೇ ನಿಮ್ಗೆ ಏನು ಟೆನ್ಷನ್ ತೊಗೋಬೇಕಾಗಿಲ್ಲ ಯಾಕಂದರೆ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತೀವಿ ಆ್ಯಂಡ್ ಇಲ್ಲಿ ನಿಮ್ಮದು ಮೇನ್ ಕೆಲಸ ಅಂದರೆ ಕಸ್ಟಮರ್ಸ್ ಕ್ವೈರೀಸ್ಗಳನ್ನು ಸಾಲ್ವ್ ಮಾಡೋದು ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಕ್ವಶನ್ಗಳನ್ನು ಕೇಳ್ಬೋದು ಕಸ್ಟಮರ್ಸ್ ಯಾವ್ಯಾವ ರೀತಿ ನಿಮಗೆ ಹೆಚ್ಚಾಗಿ ಕಾಲ್ ಬರುತ್ತೆ ಸೊ ಎಲ್ಲವನ್ನು ನಿಮಗೆ ಟ್ರೈನಿಂಗ್ ಕೊಡುತ್ತೆ ಕಂಪನಿ ಆನ್ಲೈನ್ ಓಕೆ ಮನೇಲಿ ಕೂತ್ಕೊಂಡು ನೀವು ಟ್ರೈನಿಂಗ್ ತೊಗೋತೀರ ಮನೇಲಿ ಕೂತ್ಕೊಂಡು ನೀವು ಕೆಲಸವನ್ನು ಸ್ಟಾರ್ಟ್ ಮಾಡ್ತೀರಿ ಇದೆಲ್ಲ ಪ್ರೊಸೆಸ್ ಆಗೋದು ನಿಮಗೆ ಜಾಯ್ನಿಂಗ್ ಲೆಟರ್ ಸಿಗುತ್ತೆ ಕಂಪನಿ ಕಡೆಯಿಂದ ಓಕೆ ಪ್ರಾಪರ್ ಒಂದು ನಿಮಗೆ ಜಾಯ್ನಿಂಗ್ ಲೆಟ್ರ್ ಈ ಡೇಟಿ ನೀವು ಜಾಯ್ನ್ ಆಗಬೇಕಂತ ಹೇಳಿರುತ್ತೆ ಆ ಡೇಟಿ ನೀವು ಜಾಯ್ನ್ ಆಗ್ತೀರಿ ನಂತರ ನಿಮಗೆ ಸ್ಯಾಲ್ರಿ ಸ್ಲಿಪ್ ಆಯಿತು ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಲೆಟ್ರ್ ಆಯಿತು ಎಲ್ಲ ಕಂಪನಿ ಕಡೆಯಿಂದ ಸಿಗುತ್ತೆ ಎಲ್ಲ ಇಮೇಲ್ ತ್ರೂನೇ ಸಿಗುತ್ತೆ ಇದರಿಂದ ನಿಮ್ಮ ಹತ್ರ ಪ್ರೂಫ್ ಇರುತ್ತೆ ಇಂದಿರ್ತಾ ಕಂಪನಿಯಲ್ಲಿ ಈ ಶಿಶುವಶ ನಾನು ಕೆಲಸ ಮಾಡಿದ್ದೀನಿ ಮನೇಲಿ ಕೂತ್ಕೊಂಡು ಕೂಡ ನಂತರ ನೀವು ಬೇಕಂದರೆ ಮುಂದೆ ವರ್ಕ್ ಫ್ರಮ್ ಆಫೀಸ್ಗೆ ಹೋಗಬೇಕು ಅಂದರೂ ಕೂಡ ನೀವು ಹೋಗ್ಬೋದು ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಲೆಟ್ರನ್ನ ಅಲ್ಲಿ ಹಚ್ಚಿ ನಂತರ ನಿಮಗೆ ಇನ್ನೂ ಜಾಸ್ತಿ ಸ್ಯಾಲ್ರಿ ಅವರು ಇನ್ನು ಈ ಒಂದು ಅಪ್ಲಿಕೇಶನ್ ಗೆ ಅನ್ನೋರು ಟೆಕ್ನಿಕಲ್ ಸ್ಕಿಲ್ಗಳು ಇರಬೇಕಂತ ಹೇಳಿದ್ದಾರೆ ಇಲ್ಲಿ ಮುಖ್ಯವಾಗಿ ಒಂದು ಕ್ಯಾಪಿಟಲ್ ಮಾರ್ಕೆಟ್ ರಿಲೇಟೆಡ್ ನಿಮಗೆ ಒಂದು ಸರ್ಟಿಫಿಕೇಶನ್ ಇರಬೇಕಂತ ಹೇಳಿದ್ದಾರೆ ಅಂಡ್ ಅದರ ಗುಡ್ ಒಂದು ಅನಲೈಟಿಕ್ ಸ್ಕಿಲ್ ಕೂಡ ಇರಬೇಕಂತ ಹೇಳಿದ್ದಾರೆ ಓಕೆ ಅಂಡ್ ಎಕ್ಸಿಲೆಂಟ್ ಓರಲ್ ರಿಟರ್ನ್ ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು ನಿಮ್ಮದು ಕಸ್ಟಮರ್ ಸರ್ವಿಸು ಕಸ್ಟಮರ್ ರಿಲೇಷನ್ಶಿಪ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಗುಡ್ ನಾಲೆಜ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ ರಿಲೇಟೆಡ್ ನಿಮಗೆ ನಾಲೆಜ್ ಇರಬೇಕಂತ ಹೇಳಿದ್ದಾರೆ ಓಕೆ ಆ್ಯಂಡ್ ಇಲ್ಲಿ ಶುಡ್ ಹ್ಯಾವ್ ಲ್ಯಾಪ್ಟಾಪರ ಪಿ ಸಿ ಇರಬೇಕಂತ ಹೇಳಿದ್ದಾರೆ ಮತ್ತು ನಿಮ್ದು ವೈಫೈ ಕನೆಕ್ಷನ್ ಕೂಡ ಇರಬೇಕು ಯಾರೇ ಜಾಯಿನ್ ಆಗ್ತೀನಂತೀರಿ ಎಲ್ಲರ ಹತ್ರ ಕೂಡ ಒಂದು ಪಿ ಸಿ ಲ್ಯಾಪ್ಟಾಪ್ ಬೇಕು ಇದು ಮೊಬೈಲ್ ಫೋನಿಂದ ಮಾಡುವಂಥದ್ದಲ್ಲ ಇದು ಲ್ಯಾಪ್ಟಾಪಿಂದನೇ ಮಾಡುವಂಥ ಕೆಲಸ ಓಕೆ ಸೊ ಇಲ್ಲಿ ನೀವು ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತಂದರೆ ಬಿ ಕಾಮ್ ಅದೋರು ಡಿಗ್ರಿ ಆದವರು ಮೇನ್ ಅಂತಂದರೆ ಬಿ ಕಾಮ್ದವರು ಇಲ್ಲಿ ಎನಿ ಸ್ಪೆಷಲೈಸೇಷನ್ ಮಾಡಿದವರು ಇಲ್ಲಿ ಅಪ್ಲೈ ಮಾಡ್ಬೋದು ಅದಲ್ಲದೆ ಎಮ್ ಬಿ ಎ ಆದವರು ಪಿ ಜಿ ಡಿ ಎಮ್ ಆದವರು ಎನಿ ಸ್ಪೆಷಲೈಸೇಷನ್ ಆದವರು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಓಕೆ ಸೊ ಇಂಥವ್ರು ಮಾತ್ರ ಎಜುಕೇಷನ್ ಆದವರು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಬಿ ಕಾಮ್ ಸ್ಟೂಡೆಂಟ್ ಏನಿದ್ದೀರಿ ಎಲ್ಲರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಓಕೆ ಸೊ ಇದು ತುಂಬ ಚೆನ್ನಾಗಿರುವಂಥ ಒಂದು ಜಾಬ್ ಪ್ರೊಫೈಲ್ ಅಂತ ಹೇಳ್ಬೋದು ಸ್ಯಾಲ್ರಿ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಟೂ ಪಾಯಿಂಟ್ ಫೈವ್ ಲ್ಯಾಕಿಂದ ಫೋರ್ ಲ್ಯಾಕ್ವರೆಗೂ ಅವರು ನಿಮಗೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ ಹ್ಯಾಂಡ್ ಏನೂ ಇಲ್ಲಾಂದರೂ ನನ್ನ ಪ್ರಕಾರ ಇಪ್ಪತ್ತೆಂಟು ಸಾವಿರ ನಿಮ್ಮ ಇನ್ ಹ್ಯಾಂಡ್ ಬರುತ್ತೆ ಕೈಗೆ ಓಕೆ ಕಂಪನಿ ತುಂಬ ಚೆನ್ನಾಗಿದೆ ಇದ್ರ ಬಗ್ಗೆ ರಿವ್ಯೂ ಕೂಡ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ರಿವ್ಯೂ ಕೂಡ ಇದೆ ತ್ರೀ ಪಾಯಿಂಟ್ ನೈನ್ ರಿವ್ಯೂ ಇದೆ ಸೊ ಕಂಪನಿ ತುಂಬ ಚೆನ್ನಾಗಿದೆ ಸೊ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು ಓಕೆ ಸೊ ಇಲ್ಲಿ ಏನಾದರೂ ಡೌಟ್ ಇದೆಯಾ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಮತ್ತೇನಾದರೂ ಡೌಟ್ ಇದ್ದರೆ ಖಂಡಿತವ್ನ ಕಮೆಂಟ್ ಮಾಡಿದ್ಮೇಲೆ ನಾನು ಖಂಡಿತವ್ಳು ನಿಮ್ಗೆ ಉತ್ತರಿಸ್ತೀನಿ ಆ್ಯಂಡ್ ಇಲ್ಲಿ ಮೊದಲು ನೀವು ಅಪ್ಲೈ ಮಾಡಿ ಅಪ್ಲೈ ಮಾಡೋದಕ್ಕೆ ನೀವು ಏನು ಮಾಡ್ಕೊಂಡ್ರೆ ಇಲ್ಲಿ ರೆಜಿಸ್ಟರ್ಡ್ ಟು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಲಾಗಿನ್ ಟು ಅಪ್ಲೈ ಅಂತ ಮಾಡ್ಬೋದು ಇಲ್ಲಂತಂದ್ರೆ ನೀವು ಆಲ್ರೆಡಿ ಏನಾದರೂ ಇಲ್ಲಿ ರೆಜಿಸ್ಟರ್ ಇದ್ದರೆ ಇಲ್ಲಾಂದರೆ ರಿಜಿಸ್ಟರ್ ಟು ಅಪ್ಲೈ ಅಂತ ಇರುತ್ತೆ ಓಕೆ ಸೊ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು ಇದು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೇರವಾಗಿ ನೀವು ಗ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇರುತ್ತೆ ಸೊ ಹೋಗ್ಬಿಟ್ರಲ್ಲಿ ಅಪ್ಲೈನ ಮಾಡ್ಬೋದು ಓಕೆ ಸೊ ಇದು ಇವತ್ತಿನ ಒಂದು ಜಾಬ್ ಅಪ್ಡೇಟು ಮತ್ತೇನಾದರೂ ಏನಾದರೂ ಡೌಟ್ ಇದೆಯಾ ಪ್ಲೀಸ್ ನಾನು ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಮತ್ತು ನೌಕರಿ ಡಾಟ್ ಕಾಮಲ್ಲಿ ಸ್ವಲ್ಪ ಅವೇರ್ ಆಗಿರಿ ಇಲ್ಲಿ ಮ್ಯಾಕ್ಸಿಮಮ್ಮು ಡೀಲರ್ಸೇ ಇಲ್ಲಿ ವರ್ಕ್ ಮಾಡ್ತಾರೆ ಡೀಲರ್ಸೇ ಅಡ್ವರ್ಟೈಸ್ಮೆಂಟ್ ಇರ್ತಾರೆ ಓಕೆ ಹೀಗಾಗಿ ಎಲ್ಲಿ ಕಂಪ್ನಿಯಿಂದ ನೇರವಾಗಿ ಬಂದಿರುತ್ತೋ ಅದನ್ನೇ ನಾನು ನಿಮಗೆ ಶೇರ್ ಮಾಡಿರ್ತೀನಿ ಯಾರಾದರೂ ಏನಾದರೂ ಫೋನ್ ಮಾಡಿದರೆ ನಿಮ್ಮ ಒಂದು ಯಾರೇ ಡೀಟೇಲ್ಸ್ಗಳನ್ನು ತೆಗೆದು ಏನಾದರೂ ನಿಮಗೆ ದುಡ್ಡು ಕೇಳಿದರೆ ಯಾರಿಗೂ ದುಡ್ಡು ಕೊಡಕ್ಕೆ ಹೋಗಬೇಡಿ ನೇರವಾಗಿ ನಾನು ಇಲ್ಲಿ ಕಂಪನಿ ಬಗ್ಗೆನೇ ಹೇಳಿರೋದು ಸೊ ಕಂಪ್ನಿ ನೀವು ಅಪ್ಲೈ ಮಾಡಿರ್ತೀರಿ ಸ್ವಲ್ಪ ವೆಯ್ಟ್ ಮಾಡಿ ಕಂಪ್ನಿ ಖಂಡಿತವಲ್ಲಿ ನಿಮಗೆ ರಿಪ್ಲೈ ಮಾಡುತ್ತೆ ರೆಸ್ಪಾಂಡ್ ಮಾಡುತ್ತೆ ಇಂಟರ್ವ್ಯೂ ನಡೆಯುತ್ತೆ ಎಲ್ಲ ನಡೆಯುತ್ತೆ ಬಟ್ ಆದರೆ ಒಂದು ಏಳರಿಂದ ಎಂಟು ದಿನ ಆದರೂ ಹೋಗುತ್ತೆ ಅಪ್ಲೈ ಮಾಡಿದ ಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ಓಕೆ ಓಕೆ ಸೊ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ನಾನು ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಮತ್ತೆ ಯಾರು ಅಪ್ಲೈ ಮಾಡ್ತೀರ ನೋಡಿ ಎಲ್ಲರೂ ಕೂಡ ನಿಮ್ಮ ಡೀಟೇಲ್ಸ್ಗಳನ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ಬರೆದು ನನಗೆ ಹೇಳಿ ಸೊ ಐ ಹೋಪ್ ನಿಮ್ಗೆಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡು ಯಾರು ಅಪ್ಲೈ ಮಾಡ್ತಾ ಈ ಜಾಬ್ ಪ್ರೊಫೈಲ್ಗೆ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಐ ಹೋಪ್ ಇದು ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಇವತ್ತಿನ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೇಳುತ್ತಿದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಮುಂದಿನ ನೋಡೋದ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ